ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಎಮ್ ಎಸ್ ಓಡಲ್ಲಿ ಇರತಕ್ಕಂಥ ಕನ್ನಡ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಎಮ್ ಎಸ್ ಓಡಲ್ಲಿ ಕನ್ನಡ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ ಈ ಕನ್ನಡ ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿ ನಾವು ಪಿ ಡಿ ಎಫ್ ಮಾಡೋದು ಅಂದರೆ ಎಮ್ ಎಸ್ ಓಡಲ್ಲಿ ನಾನು ಇವಾಗ ಕನ್ನಡ ಟೈಪಿಂಗ್ ಮಾಡ್ಕೊಂಡಿದ್ದೀವಿ ಆ ಕನ್ನಡ ಟೈಪಿಂಗ್ ಮಾಡ್ಕೊಂಡಿರತಕ್ಕಂಥದ್ದನ್ನು ಪಿ ಡಿ ಎಫ್ ಮಾಡಬೇಕು ಅಂದರೆ ಯಾವ ರೀತಿ ಪಿ ಡಿ ಎಫ್ ಮಾಡೋದು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆನಂತರ ಅಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಯಾಕೆ ಅಂತೇಳಿದ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಬರಬೇಕು. ಸೊ ನೋಟಿಫಿಕೇಷನ್ ಬರಬೇಕು ಪ್ಲಸ್ ನೀವು ಹೊಸ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂತೇಳಿದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ಹಾಗೆ ಅಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ನೀವು ಪ್ರೆಸ್ ಮಾಡ್ಕೋಬೇಕು. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಎಮ್ ಎಸ್ ಓಡಲ್ಲಿ ಇದು ಕನ್ನಡ ಡಾಕ್ಯುಮೆಂಟ್ಸ್ ಇದೆ, ಇದನ್ನು ಯಾವ ರೀತಿ ಪಿ ಡಿ ಎಫ್ ಮಾಡೋದು ಅಂತೇಳ್ಬಿಟ್ಟು. ಸೊ ಫಸ್ಟು ಈ ಫೈಲ್ ಎಲ್ಲಿದೆ ನೋಡ್ಕೊಳೋಣ. ಈ ಫೈಲ್ ಬಂದುಬಿಟ್ಟು ಡೆಸ್ಕ್ಟಾಪಲ್ಲಿದೆ, ಕನ್ನಡ ವೈದಿಕ್ ಅಂತ ಕೊಟ್ಟಿದ್ದೀನಿ. ಸೊ ಈ ಫೈಲ್ ಡೆಸ್ಕ್ಟಾಪಲ್ಲಿದೆ ಅಲ್ವಾ. ಈಗ ನಾವು ಓಪನ್ ಮಾಡಬೇಕಾದ್ರೆ ಯಾವುದು, ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಬಿಟ್ಟು ಇದರಲ್ಲಿ ಏನಂತ ಟೈಪ್ ಮಾಡ್ಕೋಬೇಕು ನಾವು ಅಂದರೆ ವರ್ಡ್ ಟು ಪಿ ಡಿ ಎಫ್ ಅಂತ ಟೈಪ್ ಮಾಡ್ಕೊಳ್ಳಿ. ವರ್ಡ್ ಟು ಪಿ ಡಿ ಎಫ್ ಅಂತ ಕೊಟ್ಟಿದ್ದೀನಿ. ಕೊಟ್ಟ ತಕ್ಷಣವೇ ಇಲ್ಲಿ ನೋಡಿ ಕನ್ವರ್ಟ್ ವರ್ಡ್ ಟು ಪಿ ಡಿ ಎಫ್ ಅಂತ ಬಂದಿದೆ. ಈ ವರ್ಡ್ ಟು ಪಿ ಡಿ ಎಫ್ ಅನ್ನೋದ್ರ ಮೇಲ್ಗಡೆ ಮತ್ತೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಲೆಕ್ಟ್ ಡಾಕ್ಯುಮೆಂಟ್ ಫೈಲ್ ಅಂತ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ಸೆಲೆಕ್ಟ್ ವರ್ಡ್ ಫೈಲ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲ್ಗಡೆ. ಅದ್ರ ಮೇಲ್ಗಡೆ ಲೆಫ್ಟ್ ಬಟನನ್ನು ಪ್ರೆಸ್ ಮಾಡಿಕೊಂಡ್ರೆ ನೀವು ಈಗ ಈ ಪೇಜ್ ಎಲ್ಲಿ ಓಪನ್ ಆಗುತ್ತೆ ಅಂತೇಳಿದ್ರೆ ನನ್ನನ್ನು ಫೈಲ್ ಕೊಟ್ಟಿದೆಯಲ್ವ ಅಂದರೆ ಮೈ ಕಂಪ್ಯೂಟರ್ ಅಂತಕ್ಕಂಥ ವಿಂಡೋ ಓಪನ್ ಆಗ್ತದೆ. ಇಲ್ಲಿ ನೋಡಿ ಮೈ ಕಂಪ್ಯೂಟರ್ ವಿಂಡೋ ಓಪನ್ ಆಗಿದೆ. ಇದರಲ್ಲಿ ನಮ್ಮ ಫೈಲ್ ಎಲ್ಲಿದೆ, ಡೆಸ್ಕ್ಟಾಪ್ ಡೆಸ್ಕ್ಟಾಪಲ್ಲಿದೆ. ಸ್ಕ್ರಾಲ್ ಬಾರನ್ನು ಡೌನ್ ಮಾಡ್ಕೊಂಬನ್ನಿ, ಆ ಫೈಲ್ ಎಲ್ಲಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದಾಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇದೆ ಅಲ್ವಾ ಕನ್ನಡ ವೇದಿಕ ಅಂತೇಳ್ಬಿಟ್ಟು. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಓಪನ್ ಅಂತ ಪ್ರೆಸ್ ಮಾಡಿ. ಓಪನ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿಗೆ ಬಂದಿದೆ ಡಾಕ್ಯುಮೆಂಟ್ಸು. ಇಲ್ಲಿ ಕನ್ವರ್ಟ್ ಪಿ ಡಿ ಎಫ್ ಅಂತ ಇದೆ ನೋಡಿ. ಕನ್ವರ್ಟ್ ಪಿ ಡಿ ಎಫ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ ತಕ್ಷಣ ಕನ್ವರ್ಟ್ ಆಗ್ತಿದೆ. ಓಕೆ, ಕನ್ವರ್ಟ್ ಆಯಿತು. ಆನಂತರ ಇಲ್ಲಿ ಏನು ಕೇಳ್ತಿದೆ, ಡೌನ್ಲೋಡ್ ಪಿ ಡಿ ಎಫ್ ಅಂತ ಕೇಳ್ತಿದೆ. ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲ್ಗಡೆ. ಡೌನ್ಲೋಡ್ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ನಾವೇನು ಮಾಡ್ಕೋಬೇಕು, ಇವಾಗ ರೈಟ್ ಬಟನನ್ನು ಪ್ರೆಸ್ ಮಾಡ್ಕೊಂಬಿಟ್ಟು ಶೋ ಇನ್ ಫೋಲ್ಡರ್ ತೊಗೋಬೋದು ಅಥವಾ ಓಪನ್ ಅಂತ ಇರುತ್ತಲ್ವ, ಓಪನ್ ಆದರೂ ನೀವು ತೊಗೋಬೋದು. ಸೊ ನಾನು ಇವಾಗ ಶೋ ಇನ್ ಫೋಲ್ಡರ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಫೋಲ್ಡರ್ ಅಂದರೆ ಡಾಕ್ಯುಮೆಂಟ್ಸಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಟೋರ್ ಆಗುತ್ತೆ. ಇದ್ರ ಮೇಲ್ಗಡೆ ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿದ ತಕ್ಷಣವೇ ನೋಡಿ ಯಾವ ಥರ ಬಂದಿದೆ, ಕನ್ನಡ ಇದೆಯಾ ಅದರಲ್ಲಿ, ಕನ್ನಡ ಇಲ್ಲ, ಸರಿನಾ. ಈಗ ಈ ಥರ ನಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಈ ಥರ ಪ್ರಾಬ್ಲಮ್ಸ್ ಬಂದಾಗ ನಾವೇನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನು ಬೇರೆ ಥರ ನಾವು ಕನ್ವರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ, ಅದು ಯಾವ ರೀತಿ ಅಂತ ಹೇಳಿದ್ರೆ. ಸೊ ಇದನ್ನು ಕ್ಲೋಸ್ ಮಾಡ್ಕೊಂಬಿಡಿ. ಕ್ಲೋಸ್ ಆದ ನಂತರನೇ ಓಕೆ, ಈಗ ಇದನ್ನು ಕ್ಲೋಸ್ ಮಾಡ್ಕೊತೀನಿ. ಜಸ್ಟ್ ಇದನ್ನು ಬ್ಯಾಕ್ ಬರೋಣ. ಓಕೆ, ಈಗ ನಾವು ಫೈಲ್ ಇದೆಯಲ್ಲ ಆ ಫೈಲನ್ನು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು, ಇದರಲ್ಲಿ ಇನ್ನೊಂದು ಸ್ಟೆಪ್ ಏನು ಅಂತ ಹೇಳಿದ್ರೆ ನಾವು ಪ್ರಿಂಟನ್ನು ತೆಗಿಬೇಕಾದ್ರೆ ಏನು ಮಾಡ್ತೀವಿ, ಕಂಟ್ರೋಲ್ ಪಿ ಅಂತ ಪ್ರೆಸ್ ಮಾಡಿದ ತಕ್ಷಣವೇ ಒಂದು ಪ್ರಿಂಟ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಸರಿನಾ. ಈ ಪ್ರಿಂಟ್ ಡೈಲಾಗ್ ಬಾಕ್ಸಲ್ಲಿ ನೇಮ್ ಅಂತ ಇಲ್ಲಿ ನೋಡಿ ನೇಮ್ ಕಾಣಿಸಿದೆ ಅಲ್ವಾ, ಈ ನೇಮ್ ಹತ್ರ ಇಲ್ಲೊಂದು ಪಾಯಿಂಟ್ ಇದೆ, ಆ ಪಾಯಿಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಪಾಯಿಂಟ್ ಒಳಗಡೆ ಮೈಕ್ರೋಸಾಫ್ಟ್ ಎಕ್ಸ್ ಪಿ ಎಸ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಇದಕ್ಕೆ ನಾವೇನು ಮಾಡಬೇಕು, ನುಡಿಯನ್ನು ನಾವು ಇದಕ್ಕೆ ಕನ್ವರ್ಟ್ ಮಾಡಬೇಕು, ಸರಿನಾ. ಓಕೆ, ಕ್ಲಿಕ್ ಮಾಡಿದ್ದೀನಿ ಅಲ್ಲಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೋಬೇಕು. ಆ ನೇಮನ್ನು ನೆನಪಿಟ್ಕೋಬೇಕು ನೀವು, ಎಕ್ಸ್ ಪಿ ಎಸ್ ಅಂತ ಇರುತ್ತೆ. ಸೊ ಓಕೆ ಅಂತ ಪ್ರೆಸ್ ಮಾಡಿ. ಓಕೆ ಅಂತ ಪ್ರೆಸ್ ಮಾಡಿದ ತಕ್ಷಣ ಇದರಲ್ಲೂ ಕೂಡ ನೀವೇನು ಮಾಡಬೇಕು, ಸೇವ್ ಮಾಡಬೇಕು. ಇದರಲ್ಲಿ ಬೇರೆ ಯಾವುದಾದ್ರೂ ನೇಮ್ ಕೊಟ್ಬಿಟ್ಟು ಸೇವ್ ಮಾಡ್ಕೋಬೋದು. ಇಲ್ಲಿ ನೋಡಿ ಎಕ್ಸ್ ಪಿ ಎಸ್ ಅಂತ ಕೇಳ್ತಿದೆ ಅಲ್ವಾ. ಸೊ ಇದರಲ್ಲಿ ನಾನೇನು ಮಾಡ್ತೀನಿ, ಕನ್ನಡ ವೇದಿಕ್ ಕನ್ನಡ 1 2 3 ಅಂತ ಕೊಟ್ಟಿದ್ದೀನಿ. ಆನಂತರ ಸೇವ್ ಅಂತ ಪ್ರೆಸ್ ಮಾಡ್ತೀನಿ. ಸೇವ್ ಅಂತ ಪ್ರೆಸ್ ಮಾಡಿದ ತಕ್ಷಣವೇ ಇದು ಏನಾಗಿದೆ, ಡೆಸ್ಕ್ಟಾಪಲ್ಲಿ ಬಂದು ಸೇವ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಬಂದು ಸೇವ್ ಆಗಿದೆ ಅಲ್ವಾ. ಈಗ ನಾವು ಇದು ಯಾವ ಫೈಲು, ಎಕ್ಸ್ ಪಿ ಎಸ್ ಅಲ್ವಾ. ಈಗ ನಾವು ಇಂಟರ್ನೆಟ್ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಬಿಟ್ಟು ಇದರಲ್ಲಿ ಇವಾಗ ನಾವೇನು ಮಾಡ್ಕೋಬೇಕು, ಇಲ್ಲಿ ನಾವು ಟೈಪ್ ಮಾಡ್ಕೋಬೇಕು ಏನಂತ, ಎಕ್ಸ್ ಪಿ ಎಸ್ ಅದನ್ನು ಎಕ್ಸ್ ಪಿ ಎಸ್ ಟು ಪಿ ಡಿ ಎಫ್ ಎಕ್ಸ್ ಪಿ ಎಸ್ ಟು ಪಿ ಡಿ ಎಫ್ ಕನ್ವರ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದಿದೆ ನೋಡಿ ಎಕ್ಸ್ ಪಿ ಎಸ್ ಟು ಪಿ ಡಿ ಎಫ್ ಅಂತ ಇದೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಆವಾಗಲೇ ಯಾವ ಥರ ನಾವು ಡಾಕ್ಯುಮೆಂಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ಥರನೇ
ಸೇಮ್ ಟು ಸೇಮ್ ಡಾಕ್ಯುಮೆಂಟ್ಸ್ಗಳನ್ನು ನಾವೇನು ಮಾಡ್ಕೋಬೇಕು ಇವಾಗ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿ ಚೇಂಜಸ್ ಕೇಳ್ತಿದೆ, ಏನಂತ ಕೇಳ್ತಿದೆ, ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಕೇಳ್ತಿದೆ. ಅಪ್ಲೋಡ್ ಫೈಲ್ ಅಂದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲೋಡ್ ಫೈಲ್ ಅಂದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಈಗ ಇದೇನಾಗುತ್ತೆ ಅಂದರೆ ಅಪ್ಲೋಡ್ ಆಗುತ್ತೆ. ಎಲ್ಲಿಂದ ಮೈ ಕಂಪ್ಯೂಟರ್ ಇದೆಯಲ್ಲ, ಮೈ ಕಂಪ್ಯೂಟರ್ ನಾವೇನು ಮಾಡ್ಕೋಬೇಕು, ಇಲ್ಲಿ ತೊಗೊಂಬರ್ಬೇಕು. ಆ ಫೈಲ್ ಎಲ್ಲಿದೆ, ಡೆಸ್ಕ್ಟಾಪಲ್ಲಿ ಇದೆಯಲ್ಲ, ಸೊ ಇಲ್ಲಿ ನೋಡಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ಕನ್ನಡ ಅಂತ ಕೊಟ್ಟಿದೆ ಅಲ್ವಾ, ಸೊ ಸ್ಕ್ರಾಲ್ ಡೌನ್ ಮಾಡ್ಕೊಂಬನ್ನೇ ಇಲ್ಲಿ ನೋಡಿ, ಇಲ್ಲಿ ನೋಡಿ ಕನ್ನಡ ವೇದಿಕ್ 1 2 3 ಅಂತ ಇದೆ ನೋಡಿ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಬಿಟ್ಟು ಓಪನ್ ಅಂತ ಪ್ರೆಸ್ ಮಾಡಿ, ಓಪನ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಆ ಫೈಲ್ ಬಂದುಬಿಟ್ಟು ಇಲ್ಲಿ ಅಪ್ಲೋಡ್ ಆಗುತ್ತೆ. ಯಾವುದರಲ್ಲಿ, XPS2 PDFಲ್ಲಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ತಕ್ಷಣನೇ ಡೌನ್ಲೋಡ್ ಅಂತ ಪ್ರೆಸ್ ಮಾಡಿ, ಡೌನ್ಲೋಡ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಡೌನ್ಲೋಡ್ ಆಗಿದೆ, ಡೌನ್ಲೋಡ್ ಆಯ್ತಲ್ವಾ. ಡೌನ್ಲೋಡ್ ಆದ ತಕ್ಷಣ ಮತ್ತೆ ರೈಟ್ ಬಟನನ್ನು ಪ್ರೆಸ್ ಮಾಡಿಕೊಂಡು ಶೋ ಇನ್ ಫೋಲ್ಡರ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಶೋ ಇನ್ ಫೋಲ್ಡರ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಮತ್ತೆ ಇದೇನಾಗುತ್ತೆ, ಡಾಕ್ಯುಮೆಂಟ್ಸಲ್ಲಿ ಬಂದುಬಿಟ್ಟು ಸೇವ್ ಆಗುತ್ತೆ. ಇಲ್ಲಿ ನೋಡಿ ಡಾಕ್ಯುಮೆಂಟ್ಸಲ್ಲಿ ಬಂದು ಸೇವ್ ಆಗಿದೆ ಅಲ್ವಾ. ಈಗ ಇದ್ರ ಮೇಲ್ಗಡೆ ಏನು ಮಾಡ್ತೀನಿ, ಇವಾಗ ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡ್ತೀನಿ. ಡಬಲ್ ಕ್ಲಿಕ್ಕನ್ನು ಪ್ರೆಸ್ ಮಾಡಿದ ತಕ್ಷಣ ಈಗ ನೋಡಿ ಈಸಿಯಾಗಿ ಕನ್ವರ್ಟ್ ಆಗುತ್ತೆ, ಕನ್ವರ್ಟ್ ಆಗಿದೆ ಅಲ್ವಾ. ಈ ಥರ ಕನ್ನಡ ವಿತ್ ಇಂಗ್ಲೀಷು ಡಾಕ್ಯುಮೆಂಟ್ಸ್ ಏನಾದರೂ ಇದ್ದಾಗ ನಾವು ಅದನ್ನು ಫಸ್ಟು ಎಡಿಟಿಂಗ್ ಮಾಡ್ಕೊಂಬಿಟ್ಟು ಆನಂತರ MS Word ಹೋಗಿ Ctrl+P ಪ್ರೆಸ್ ಮಾಡಿಕೊಂಡು ಅದರಲ್ಲಿ Microsoft XPS ಡಾಕ್ಯುಮೆಂಟ್ ಅಂತ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೇಮನ್ನು ಕೊಟ್ಟು ಸೇವ್ ಮಾಡ್ಕೋಬೇಕು. ಆನಂತರ ನಾವು ಇಂಟರ್ನೆಟ್ ಅಂದರೆ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ನಾವೇನು ಮಾಡಬೇಕು, XPS to PDF ಅಂತ ಕೊಟ್ಟರೆ ಈಸಿಯಾಗಿ ನಮಗೆ PDF ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು.